ಕೊಲ್ಲುವ ಶಕ್ತಿ ಇರುವ ದೈವಕ್ಕೆ ಮನ ಪರಿವರ್ತನೆ ಮಾಡುವ ಶಕ್ತಿ ಇಲ್ವಾ ಅನ್ನೋ ಒಂದು ಪದ. ಸರ್, ಇಂಥ ಅದ್ಭುತವಾದ ಲೈನ್ಗಳೆಲ್ಲ ನಿಮ್ಗೆ ಹೆಂಗೆ ಬರುತ್ತೆ ಅಂತ ಹೇಳಿ, ಏನ್ ಹೇಳ್ತೀರಿ ಈ ಪದ್ಯದ ಬಗ್ಗೆ? ಇವತ್ತು ನಮ್ಗೆ ನೇರವಾಗಿ ಸಿಕ್ಕಿದ್ರೆ ಏನ್ ಹೇಳ್ತೀರಿ ಸರ್, ಡೈರೆಕ್ಟ್ ಆಗಿ ಹೇಳೋದಾದ್ರೆ ಅಭಿಮಾನಿಗಳಿಗೆ? ಎಲ್ಲವೂ ನಂಬಿಕೆ ಅಷ್ಟೇ. ನಾನಾಗಲೇ ಯಾರಿಗೂ ಹೇಳ್ತಾ ಇದ್ದೆ, ನಂಬಿಕೆಯ ಒಳಗಡೆ ದೇವರಿದ್ದಾನೆ ಅಂತ. ದೇವರು ದೇವವು ಎಲ್ಲವೂ ನಂಬಿಕೆ ಒಳಗಡೆ ಇದೆ ಅಷ್ಟೇ. ಅದು ನಿಜವಾಗ್ಲೂ ಇದೆಯೋ ಅಲ್ವೋ ಯಾರಿಗೂ ಗೊತ್ತಿಲ್ಲ, ಯಾರು ನೋಡಿಲ್ಲ, ನಾನಂತೂ ನೋಡಿಲ್ಲ. ನನಗೆ ಅದರಲ್ಲಿ ನನಗೆ ಕಾಣೋ ದೇವರು ಅಂದರೆ ಮನುಷ್ಯನೇ ಅಷ್ಟೇ. ಸೊ ಯಾಕಂದರೆ ಮನುಷ್ಯರೇ ನನಗೇನೇ ಮಾಡಿದ್ರು, ನನ್ನನ್ನು ಭೂಮಿಗೆ ತಂದದ್ದು ಮನುಷ್ಯರೇ. ನನಗೇನೇ ಆದರೂ, ನನಗೇನೇ ಒಳ್ಳೆಯದಾಗಿದ್ರು ಕೆಟ್ಟದಾಗಿದ್ರು, ಎಲ್ಲ ಮನುಷ್ಯನೇ. ಸೊ ಮನುಷ್ಯನೇ ನನಗೆ ನನ್ನ ಪಾಲಿಗೆ ದೇವರು, ನನ್ನ ಪಾಲಿಗೆ ದೇವ. ಸೊ ಅದನ್ನು ನಾನು ನಂಬಿದ್ದೀನಿ, ಆ ನಂಬಿಕೆ ಒಳಗಡೆ ದೇವರಿದ್ದಾನೆ. ಸೊ ನೀವು ಇನ್ನೊಂದನ್ನು ಯಾವುದೋ ಒಂದು ದೇವರನ್ನು ನಾವು ಕ್ರಿಯೇಟ್ ಮಾಡಿದ್ರು, ನಮ್ಮ ಪೂರ್ತಿ ಇದುವರೆಗೂ ನಮ್ಮ ಪೂರ್ವಜರೆಲ್ಲ ಏನೇನು ಕ್ರಿಯೇಟ್ ಮಾಡ್ಕೊಂಡು, ಅವ್ರಿಗೂ ನಂಬಿಕೆಗೆ ಒಂದೇನೋ ಒಂದು ಬೇಕಾಗಿತ್ತು ದೇವರು ಅಂತ ಒಂದು ಇಟ್ಕೊಂಡು, ಒಂದೊಂದು ದೇವ್ರಿಗೆ ಒಂದೊಂದು ಹೆಸರು ಕೊಟ್ಟರು. ಹಾಗೆ ಕೋಟ್ಯಾಂತರ ದೇವರುಗಳು ನಮ್ಮ ನಾಡಲ್ಲಿ ಹುಟ್ಕೊಂಡಿವೆ. ಸೊ ಎಲ್ಲ ದೇವರುಗಳೂ ನಂಬಿಕೆ ಒಳಗಡೆ ಇರೋದು ಅಂತ ನನ್ನ ನಂಬಿಕೆ. ಸೊ ಅದು ನಂಬಿಕೆ. ಹಿಂಗಿರುವಾಗ ಆ ಸಿನಿಮಾ ನೋಡಿಬಿಟ್ಟು ಅದನ್ನು ಮೂಢನಂಬಿಕೆಯಾಗಿ ಬದಲಾವಣೆ ಆಗೋ ಸಾಧ್ಯತೆಗಳು ಕಾಣುತ್ತು. ಯಾಕಂದರೆ ಸಿನಿಮಾ ಉದ್ದೇಶ ಅದಲ್ಲ. ಸಿನಿಮಾ ಉದ್ದೇಶ ಇನ್ನೂ ತುಂಬ ದೊಡ್ಡದು. ಅಲ್ಲಿ ಒಂದು ಕಾಡಿತ್ತು, ಕಾಡಿನ ಆದಿವಾಸಿಗಳ ಜೀವನ ಆಯಿತು, ಅಲ್ಲಿ ಅಂದರೆ ಸಮಾಜದ ಪ್ರತಿಫಲನ ಆಯಿತು, ಅಲ್ಲಿ ಹೇಗೆ ಜಾತಿ ವ್ಯವಸ್ಥೆಯನ್ನು ಬಳಸಿ ಜನಗಳನ್ನು ಹೇಗೆ ತುಳಿತಾ ಇದ್ದಾರೆ ಅಂತ ಬಳಸ್ಕೊತಾ ಇದ್ದಾರೆ ಅನ್ನೋದಿತ್ತು. ಅದರ ವಿರುದ್ಧ ಅವರ ಹೋರಾಟ ಇತ್ತು. ಸೊ ಇದೆಲ್ಲವನ್ನು ಈ ಕತೆ ಒಂದು ಬ್ಯಾಕ್ಗ್ರೌಂಡ್, ಅದರಲ್ಲೊಂದು ದೈವ, ಒಂದು ಒಬ್ಬ ಶಿವ, ಎಲ್ಲವೂ ಒಬ್ಬ ಮುರುಳಿ, ಆ ವ್ಯವಸ್ಥೆಯ ಒಂದು ಭಾಗ, ಇವೆಲ್ಲವನ್ನು ಬಳಸಿ ಒಂದು ಕತೆ ಹೇಳೋದು ಪ್ರಯತ್ನ ಆಯಿತು. ಸೊ ನನ್ನ ಮಟ್ಟಿಗೆ ನಾನು ಈಗ ಒಂದು ಸ್ವಲ್ಪ ಬರೆಯೋದು ಶುರು ಮಾಡಿರೋದ್ರಿಂದ ನನಗೆ ಎಲ್ಲವೂ ಸಾಧನಗಳಷ್ಟೇ. ಸೊ ಈ ಸಾಧನಗಳ ಮೂಲಕ ನಾನೊಂದು ಕತೆ ಬರೆದು ಹೇಳ್ತಾ ಇರ್ತೀನಿ. ಹಾಗಂತ ಈಗ ನನ್ನ ಉದ್ದೇಶಗಳು ಅದಲ್ಲದೇ ಇರಬೇಕಾದ್ರೆ ಬೇರೆ ಏನೋ ಒಂದು ಉದ್ದೇಶ ಜನ ಕಲ್ಪಿಸ್ಕೊಂಡು ಅದನ್ನು ಓಕೆ ಒಳ್ಳೇದಕ್ಕೆ ಬಳಕೆ ಆದರೆ ಓಕೆ ಅದನ್ನು ಒಪ್ಕೊಂಡ್ಬಿಡ್ಬೋದು, ಒಳ್ಳೇದಕ್ಕೆ ಯೂಸ್ ಆಗ್ತದೆ, ಪರವಾಗಿಲ್ಲ, ನಂಬಿಕೆಯಿಂದ ಒಳ್ಳೇದಾಗುತ್ತೆ ಆಗಲಿ ಅಂತ ಅಂದ್ಬಿಟ್ಟು. ಆದರೆ ಅದೇ ನಂಬಿಕೆ ಕೆಟ್ಟದ್ದು ಮಾಡಿದಾಗ, ಈಗ ಟೆರರಿಸ್ಟ್ಗಳು, ಇವಾಗ ಇಸ್ಲಾಮಿಕ್ ಟೆರರಿಸ್ಟ್ಗಳಿದ್ದಾರೆ ಕೆಲವು, ಅವ್ರು ಬಾಂಬ್ ಹಾಕ್ತಾರದು ದೇವರ ಹೆಸರಲ್ಲೇ. ಸೊ ದೇವರು ಅನ್ನೋ ನಂಬಿಕೆ ಎಷ್ಟು ಒಳ್ಳೇದು ಮಾಡಿದೆಯೋ ಅಷ್ಟೇ, ಅದಕ್ಕಿಂತ ಹೆಚ್ಚಿಗೆ ಕೆಟ್ಟದನ್ನು ಮಾಡಿದೆ ಅಂತ ಹೇಳ್ಬೋದು. ಸೊ ಅದರ ಬಗ್ಗೆ ನನ್ನ ಕಾಳಜಿ ಇದೆ. ಸೊ ಈ ಸಿನಿಮಾದ ಭಾಗವಾಗಿ ನನ್ನ ಜವಾಬ್ದಾರಿ ಅಂತ ಅನಿಸ್ತು ನನಗೆ. ಅದು ಸರಿನೋ ಇಲ್ವೋ ತಪ್ಪೋ ಗೊತ್ತಿಲ್ಲ, ನನಗೆ ಅನ್ನಿಸ್ತು ನಾನು ಅಂತ ಹೇಳಿದೆ. ಹಂಗೆ ನೋಡೋಕೆ ಹೋದರೆ ಅದು ಲಾಜಿಕ್ ತಾನೇ. ಈಗ ನಾವು ಇವತ್ತು ಧರ್ಮದ ಹೆಸರಿನಲ್ಲಿ ಕಿತ್ತಾಡ್ದಾಗ ಕೂತಿದ್ವಿ. ಇವತ್ತು ನಮ್ಮಲ್ಲಿ ಧರ್ಮದ ಹೆಸರಲ್ಲಿ ಎಷ್ಟೊಂದು ಹೋರಾಟಗಳು ಏನೇನೋ ಆಗ್ತಾ ಇವೆ. ಸಣ್ಣ ಮಕ್ಕಳನ್ನು ಬಿಡದೆ, ಸ್ಕೂಲ್ಗಳನ್ನೂ ಬಿಡದೆ, ಎಲ್ಲದರಲ್ಲೂ ಧರ್ಮದ ಬಣ್ಣ ಹಚ್ಚಿ ಧರ್ಮದ ಕನ್ನಡಕದಲ್ಲಿ ಎಲ್ಲ ನೋಡೋ ಪ್ರಯತ್ನ ಆಗ್ತಾ ಇದೆ. ಇದೇ ಒಂದು ವರ್ಷದ ಹಿಂದೆ ಕೊರೋನಾ ಬಂದಾಗ ಎಲ್ಲರೂ ಸಾಯ್ತಾ ಇದ್ದಾಗ ಯಾವ ದೇವರಿದ್ದ ಇಲ್ಲಿ, ಯಾವ ದೇವರು ನಮ್ಮನ್ನು ಬಂದು ಕಾಪಾಡ್ದ ನನಗೆ ಗೊತ್ತಿಲ್ಲಪ್ಪ. ಯಾವ ದೇವರು ಕಾಪಾಡಲ್ಲ, ಲಕ್ಷಾಂತರ ಜನ ಸತ್ತೋದ್ರು, ನನ್ನ ಆತ್ಮೀಯಗಳಿರೋ ಒಂದು ಜನ ಸತ್ತೋದ್ರು, ಏನು ಮಾಡೋಕ್ಕಾಗಲ್ಲ. ಅಷ್ಟು ಎಷ್ಟು ಹೆಲ್ಪ್ಲೆಸ್ ಆಗಿ ರಾತ್ರಿ ಫೋನ್ ಮಾಡಿದ, ರಾತ್ರಿ ನನ್ನ ಫ್ರೆಂಡ್ ಜೊತೆ ಮಾತಾಡಿದ್ದೆ ಚಂದ್ರ ಅಂತ, ಅವ್ನು ಡೈರೆಕ್ಟರ್ ಆಗಬೇಕಾಯ್ತು, ಒಂದು ಸಿನಿಮಾ ಬುಕ್ ಆಗಿತ್ತು ಅವನಿಗೆ. ರಾತ್ರಿ ಮಾತಾಡಿದೆ, ಬೆಳಗ್ಗೆ 4 ಗಂಟೆಗೆ ಫೋನ್ ಬಂತು, ಗೊತ್ತಾಯ್ತು ನನಗೆ ಏನೋ ಆಗಿದೆ ಅಂತ. ನನಗೆ ಎತ್ತದಕ್ಕೆ ಹೆದರಿಕೆ, ಕೊನೆಗೆ ಏನು ಅಂದ್ಕೊಂಡಿದ್ದು ಅದೇ ಆಯಿತು. ತುಂಬ ಚೆನ್ನಾಗಿದೆ, ಅಲ್ಲಿ ತನಕ ಹಿಂದಿನ ದಿವಸ ನನಗೆ ತುಂಬ ಚೆನ್ನಾಗಿದ್ದ. ಯಾರು ಬಂದು ಕಾಪಾಡಿದ್ರು ನಮ್ಮನ್ನೆಲ್ಲ? ಯಾರೂ ಬಂದು ಕಾಪಾಡಲಿಲ್ಲ. ಬಟ್ ಆವಾಗಲೂ ಜನಗಳನ್ನ ಉಳಿಸ್ಕೊಳ್ಳೋದಕ್ಕೆ ಹೋರಾಡಿದವರು ಜನಗಳೇ, ಮನುಷ್ಯರೇ, ಜಾತಿ ಧರ್ಮ ಎಲ್ಲವನ್ನು ಮೀರಿ ಹೋರಾಡಿದ್ರು. ನನ್ನ ಸ್ನೇಹಿತರು ಸುಮಾರು ಜನ ಮುಸ್ಲಿಂ ಸಮುದಾಯದವರು, ಅವರ ಜೀವದ ಹಂಗೆ ತೊರೆದು ಹೋರಾಡಿದ್ದಾರೆ, ಊಟ ಸಪ್ಲೈ ಮಾಡಿದ್ದಾರೆ, ಆಕ್ಸಿಜನ್ ಸಪ್ಲೈ ಮಾಡಿದ್ದಾರೆ, ಆ್ಯಂಬುಲೆನ್ಸ್ ತೊಗೊಂಡು ಹೋಗಿದ್ದಾರೆ. ಸೊ ಅವರು ಇರೋ ಗಾಡಿಗಳನ್ನೇ ಆ್ಯಂಬುಲೆನ್ಸ್ಗಳಾಗಿ ಬರ್ಸಿದ್ದಾರೆ. ಅದು ಅವತ್ತು ಎಷ್ಟು ಭಯ ಇತ್ತು, ರಿಸ್ಕ್ ಇತ್ತು, ಅವ್ರ ಮಕ್ಕಳುಗಳನ್ನೆಲ್ಲ ಬಿಟ್ಟು ಹೊರಗಡೆ ಬಂದು ಎಷ್ಟು ಕೆಲಸ ಮಾಡಿದ್ದಾರೆ. ಮನುಷ್ಯರೇ ಅಷ್ಟೇ, ಅವರೆಲ್ಲರೂ ದೇವರೇ. ಹಿಂಗಿರುವಾಗ ಯಾವ ದೇವರು ನಮ್ಮನ್ನು ಬಂದು ಕಾಪಾಡಲ್ಲ? ಇವತ್ತು ಆ ದೇವ್ರನ್ನ ಇಟ್ಕೊಂಡು ನಾವು ಇನ್ನೊಬ್ಬ ಯಾರೋ, ನಮಗೆ ಬೇರೆ ಸಮುದಾಯದ ನಮಗೆ ಹಿಂಗೆ ಮಾಡೋದು, ಅದಕ್ಕೋಸ್ಕರ ಅವ್ನಿಗೆ ಹಿಂಗಾಯಿತು, ಅವ್ನು ರಕ್ತ ಕಾರ್ ಸಾತ್ತೋದ ಅಂತಂದರೆ, ಅವಾಗ ನನಗೆ ಅನ್ನಿಸ್ತು ಈಗ ಸಿನಿಮಾದಲ್ಲೇ ಕೂಡ ನಾವು ಹಂಗೆ ಯೋಚನೆ ಮಾಡೋಕ್ಕೋದ್ರೆ, ಈಗ ಒಬ್ಬನ ರಕ್ತ ಕಾರ್ ಸಾಹಿತ್ಯ ನೀನು ಅಂತ ಹೇಳ್ತೆ ದೈವ. ಅದು ಕಥೆಗೆ ಹಂಗೆ ಬೇಕಾಗಿತ್ತು. ಒಂದು ಈಗ ನಾವು ಕಥೆ ಬರೀಬೇಕಾದ್ರೆ ಒಂದಷ್ಟು ಆಪ್ಷನ್ ಡೋಸ್ ಇಟ್ಕೊಂಡಿರ್ತೀವಿ, ಒಂದಷ್ಟು ಇಂಟ್ರೆಸ್ಟಿಂಗ್ ಎಲಿಮೆಂಟ್ಸ್ ಇಟ್ಕೊಂಡಿರ್ತೀವಿ, ಒಂದಷ್ಟು ಮೈನ ಬೀಳಿಸುವಂಥ ಘಟನೆಗಳನ್ನ ಬರ್ಕೊಂಡಿರ್ತೀವಿ. ಸಿಂಪಲಾಗಿ ಯೋಚನೆ ಮಾಡಿದ್ರೆ ಈಗ ದೇವರು ಒಳ್ಳೆಯವನು ತಾನೇ, ದೇವರು ಮನಸ್ಸು ಬದಲಾಯಿಸ್ಬಿಡ್ಬೋದಲ್ಲ ಅನಿಸ್ತು ಅಷ್ಟೇ, ಹಂಗಾಗಿ ಬರದೇ ಅಷ್ಟೇ. ಸೊ ಅದು ನಂಬಿಕೆ ಅಷ್ಟೇ, ಅದೊಂದು ನಂಬಿಕೆ. ನಂಬಿಕೆಯನ್ನು ಒಂದು ಸಾಧನವಾಗಿ ಬಳಸ್ಕೊಂಡು ಒಂದು ಒಳ್ಳೆಯ ಕಥೆಯನ್ನು ಹೇಳೋ ಪ್ರಯತ್ನ ಆಗಿದೆ, ಅದ್ಭುತವಾದ ವಿಷಯಗಳನ್ನ ಹೇಳೋ ಪ್ರಯತ್ನ ಆಗಿದೆ. ಇದನ್ನೆಲ್ಲ ಯಾಕೆ ನೋಡ್ತಾ ಇದ್ರೆ ಅಲ್ಲಿ ನೋಡಿ ಅಂತ ಹೇಳೋ ಪ್ರಯತ್ನ ಆಗಿದೆ ಅಷ್ಟೇ. ಪ್ರತಿ ಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.